ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ರೂಪಾ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಕರ್ನಾಟಕದಲ್ಲಿ ಸ್ಪೆಷಲ್ ಆಗಿರುವಂಥ ಒಂದು ರೆಸಿಪಿ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ ರೆಸಿಪಿ ಯಾವುದಪ್ಪ ಅಂದರೆ, ಹಿಕ್ಕಿದ ಬೇಳೆ ಹಾಕಿ ಸೂಪರ್ ಆಗಿರುವಂಥ ಒಂದು ಮಟನ್ ಸಾಂಬಾರ್ನ ಯಾವ ರೀತಿ ಮಾಡೋದು ಅಂತ ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಮುದ್ದೆ ಇದ್ದರೆ ಅಂತೂ ಇನ್ನೂ ಸೂಪರ್ ಆಗಿರುತ್ತೆ. ಬನ್ನಿ ಫ್ರೆಂಡ್ಸ್, ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೆ ನಾನಿವಾಗ ಒಂದು ದೊಡ್ಡ ಈರುಳ್ಳಿನ ಸ್ಲೈಸಸ್ ಆಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಇದನ್ನು ಚೆನ್ನಾಗಿ ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವಿವಾಗ ಫ್ರೈ ಮಾಡ್ಕೊಬೇಕಾಗುತ್ತೆ. ಹಾಗೆ ಈಗ ಈರುಳ್ಳಿ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ. ಅದಕ್ಕೆ ನಾನಿವಾಗ 2 ದೊಡ್ಡ ಟೊಮೆಟೋನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ಈಗ ಚೆನ್ನಾಗಿ ಎಲ್ಲ ಫ್ರೈ ಆಗಿದೆ, ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ. ಅದನ್ನು ನಾನಿವಾಗ ಒಂದು ಜಾರಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಬಿಸಿ ಹಾರದ ಮೇಲೆ ಶಿಫ್ಟ್ ಮಾಡಿ, ನಾನಿಲ್ಲಿ ಟೈಮ್ ಇಲ್ಲ ಅಂತ ಹಾಗೆ ಹಾಕ್ತಾ ಇದ್ದೀನಿ. ಹಾಗೆ ಅದಕ್ಕೆ ಒಂದಷ್ಟು ಇನ್ಗ್ರೀಡಿಯೆಂಟ್ಸ್ನ ನಾವು ಆ್ಯಡ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಹಸಿ ಕೊಬ್ಬರಿನ ತೊಗೊಂಡಿದ್ದೀನಿ 1 ಕಪ್ಪಷ್ಟು. ಹಾಗೆ ಇಲ್ಲಿ ನಾಟಿ ಕೊತ್ತಂಬರಿ ಸೊಪ್ಪೆ ತೊಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇಲ್ಲಿ 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಹಾಗೆ 1 2 ಇಂಚಷ್ಟು ಶುಂಠಿನ ನಾನಿಲ್ಲಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 1 ಟೇಬಲ್ಸ್ಪೂನಷ್ಟು ಹುರಿಗಡಲೆ, ಸ್ವಲ್ಪ ಒಂದು 5 ರಿಂದ 6 ಲವಂಗ, ಹಾಗೆ 1 ಇಂಚು ಚಕ್ಕೆ ಕೂಡ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಹಾಗೆ ಇಲ್ಲಿ ಧನಿಯಾ ಪುಡಿ, ಮನೆಯಲ್ಲೇ ಮಾಡಿರುವಂಥ ಧನಿಯಾ ಪುಡಿ 2 ಟೇಬಲ್ಸ್ಪೂನ್. ಹಾಗೆ ಹಚ್ಚಕಾರದ ಪುಡಿ 1 ಟೇಬಲ್ಸ್ಪೂನ್. ಸೊ ಎಲ್ಲ ಇನ್ಗ್ರೀಡಿಯೆಂಟ್ಸ್ ಹಾಕಿದ್ಮೇಲೆ ನಾನಿಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೊಬೇಕಾಗುತ್ತೆ. ತರ್ತರಿಯಾಗಿ ಇರಬಾರ್ದು ನೋಡಿ. ಈಗ ಫೈನಲಿ ನಾನು ಈ ಥರ ರುಬ್ಕೊಂಡಿದ್ದೀನಿ. ಬನ್ನಿ ಈಗ ಮಟನ್ ಸಾಂಬಾರ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಹಾಗೆ ನಾನಿಲ್ಲಿ ಆವಾಗಲೇ ಏನು ಈರುಳ್ಳಿ ಮತ್ತು ಟೊಮೆಟೊನ ಫ್ರೈ ಮಾಡ್ಕೊಂಡಿದ್ನಲ್ವ, ಅದೇ ಒಂದು ಕುಕ್ಕರ್ಗೆ ನಾನಿವಾಗ 1-3 ಟೇಬಲ್ ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ 1/2 ಕಪ್ಪಷ್ಟು ಮೆಂತ್ಯ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಮೆಂತ್ಯ ಸೊಪ್ಪು ಇಲ್ಲ ಅಂದರೆ ಕಸೂರಿ ಮೇಥಿ ಕೂಡ ಯೂಸ್ ಮಾಡ್ಬೋದು, ಇಲ್ಲ ನಾವು ಮೆಂತ್ಯ ಸೊಪ್ಪು ಬಳಸಲ್ಲ ಅನ್ನೋರು ಸ್ಕಿಪ್ ಮಾಡ್ಬೋದು. ಹಾಗೆ ಇಲ್ಲಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಚೆನ್ನಾಗಿ ತೊಳೆದಿಟ್ಕೊಂಡಿರುವಂಥ 1 ಕೆಜಿ ಮಟನ್ನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ. ಸೊ ಈಗ ಮಟನ್ ಎಲ್ಲ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಆ ಮೆಂತ್ಯ ಸೊಪ್ಪು ಮತ್ತು ಏನು ನಾವು ಹಾಕಿರುವಂಥ ಎಣ್ಣೆ ಅದೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯಲ್ಲಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಕೊಡಬೇಕಾಗುತ್ತೆ. ಸೊ ಈಗ ಮಟನ್ ಕೂಡ ಫ್ರೈ ಆಗಿದೆ, ಹಾಗೆ ನೋಡಿ ಮಟನ್ದು ಕಲರ್ ಕೂಡ ಚೇಂಜ್ ಆಗಿದೆ. ಈ ಥರ ಕಲರ್ ಚೇಂಜ್ ಆಗೋವರೆಗೂ ನಾವು ಫ್ರೈ ಮಾಡಿಕೊಂಡು ಆಮೇಲೆ ನಾವು ಏನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಕೂಡ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ಮಸಾಲೆ ಎಲ್ಲ ಹಾಕಿದ್ಮೇಲೆ ಒಂದ್ಸರಿ ಚೆನ್ನಾಗಿ ಈ ಥರ ಮಿಕ್ಸ್ ಕೊಡಬೇಕಾಗುತ್ತೆ. ನಿಮಗೆ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕಾಗುತ್ತೆ, ಯಾಕಂದರೆ ಇಲ್ಲಿ ಹುರುಗಡಲೆ ಹಾಕಿರೋದ್ರಿಂದ ಸಾಂಬಾರು ಕೂಡ ಸ್ವಲ್ಪ ಗಟ್ಟಿ ಬರುತ್ತೆ. ಹಾಗೆ ಇಕ್ಕಿದ ಬೆಳೆ ಹಾಕೋದ್ರಿಂದ ಆಗಲೂ ಗಟ್ಟಿ ಬರುತ್ತೆ. ನೋಡಿಕೊಂಡು ಆದಷ್ಟು ನೀರಾಗೆ ಇರಬೇಕಾಗುತ್ತೆ. ಅದಕ್ಕೋಸ್ಕರ ನಾನಿವಾಗ ಇಲ್ಲಿ 1/2 ಲೀಟ್ರಷ್ಟು ನಾನು ನೀರನ್ನು ಹಾಕ್ತಾ ಇದ್ದೀನಿ. ಈಗ ಫೈನಲಿ ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ನೋಡಿಕೊಂಡು ನಾವು ಆಮೇಲೆ ಕೂಡ ಹಾಕ್ಕೋಬೋದು, ಯಾಕಂದರೆ ಸಾಂಬಾರು ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ. ನೋಡಿ ಈಗ ಫೈನಲಿ ನಾನು ಕೊಬ್ಬನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಏನು ಮಟನ್ದು ಫ್ಯಾಟ್ ಇರುತ್ತಲ್ವ, ಅದನ್ನು ಹಾಕಿದ್ರೆ ಇಕ್ಕಿದ ಬೆಳೆ ಹಾಕೋದ್ರಿಂದ ಮಟನ್ ಸಾಂಬಾರ್ಗೆ ತುಂಬ ಟೇಸ್ಟ್ ಬರುತ್ತೆ. ಅದಾಕಿ ಒಳ್ಳೆ ಮಿಕ್ಸ್ ಕೊಟ್ಟು ಈಗ ಲಿಡ್ನ ಕ್ಲೋಸ್ ಮಾಡಿ ನಾನಿಲ್ಲಿ 1-4 ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಸೊ ಈಗ ಕುಕ್ಕರ್ ಕೂಡ ಕೂಲ್ ಆಗಿದೆ, ಬನ್ನಿ ಅದನ್ನು ಓಪನ್ ಮಾಡೋಣ, ಹೇಗಾಗಿದೆ ಸಾಂಬಾರ್ ಅಂತ ನೋಡೋಣ. ನೋಡಿ ಈಗ ಚೆನ್ನಾಗಿ ಕುಕ್ ಆಗಿದೆ ಮಟನ್ನು, ಈ ಥರ ಆಯಿಲೆಲ್ಲ ಚೆನ್ನಾಗಿ ಬಿಟ್ಕೊಂಡಿದೆ. ಹಾಗೆ ಒಂದ್ಸರಿ ನಾವು ಈ ಥರ ಮಿಕ್ಸ್ ಕೊಟ್ಕೊಂಡು ಮಟನ್ ಬೆಂದಿದೆಯೋ ಇಲ್ವೋ ಅಂತ ಒಂದ್ಸರಿ ಚೆಕ್ ಮಾಡ್ಕೋಬೇಕಾಗುತ್ತೆ. ಈಗ ನಾನು ಚೆಕ್ ಮಾಡಿದ್ದೀನಿ, ಪರ್ಫೆಕ್ಟಾಗಿ ಕುಕ್ ಆಗಿದೆ. ಸೊ ಈಗ ಸಾಂಬಾರ್ ಕನ್ಸಿಸ್ಟೆನ್ಸಿ ಕೂಡ ಕರೆಕ್ಟಾಗಿದೆ. ಹಾಗೆ ಇಲ್ಲಿ ನಾನು ಇಕ್ಕಿದ ಬೆಳೆನ ಹಾಕ್ತಾ ಇದ್ದೀನಿ. ಇಕ್ಕಿದ ಬೆಳೆ ಹಾಕಿದ್ಮೇಲೆ ನಾವು ತುಂಬ ಟೈಮು ಬೇಯಿಸಬಾರ್ದು, ಯಾಕಂದರೆ ಅದು ಎಲ್ಲ ತುಂಬ ಸ್ಮ್ಯಾಶ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಜಸ್ಟ್ ಈ ಥರ ಒಂದ್ಸರಿ ಚೆನ್ನಾಗಿ ತಿರುಗಿಸ್ಬಿಟ್ಟು ನಾವು ಲಿಡ್ನ ಕ್ಲೋಸ್ ಮಾಡಿ
ಒಂದು 5 ಮಿನಿಟ್ಸ್ ನಾವು ಅದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈ ಥರ ವಿಶಿಲ್ ಯಾವುದೇ ಕಾರಣಕ್ಕೂ ನಾವು ಹಾಕಬಾರ್ದು, ಕುಕ್ಕರ್ ಕೂಡ ಕೂಗಿಸ್ಬಾರ್ದು. ಜಸ್ಟ್ ಹಾಗೆ ನಾವಿಲ್ಲಿ ಸುಮ್ಮನೆ ಈ ಥರ ಕ್ಲೋಸ್ ಮಾಡಿಟ್ಟು ಈ ಥರ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಈಗ ಕರೆಕ್ಟಾಗಿ ಅದು ಹಾಕ್ತಾ ಇದೆ. ಫೈನಲಿ ಒಂದು ಸ್ವಲ್ಪ ಒಂದು 50% ಕುಕ್ ಆಗಿದೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಮಗೆ ರೆಡಿ ಆಗುತ್ತೆ. ಬನ್ನಿ, ಆಮೇಲೆ ನಾನು ನಿಮಗೆ ತೋರಿಸ್ತೀನಿ. ಸೊ ಒಂದ್ಸರಿ ನಾವು ಈ ಥರ ಚೆಕ್ ಮಾಡ್ಕೋಬೇಕಾಗುತ್ತೆ. ಒಂದು ಇಕ್ಕಿದ ಬೆಳೆನ ನಾವು ಈ ಥರ ತೊಗೊಂಡು ಈ ಥರ ನೋಡಿದಾಗ ಕೈಯಿಂದ ನಮಗೆ ಚೆನ್ನಾಗಿ ಈ ಥರ ಸ್ಮ್ಯಾಶ್ ಆಗ್ತಾ ಇದೆ ಅಂದರೆ ಪರ್ಫೆಕ್ಟಾಗಿ ಕುಕ್ ಆಗಿದೆ ಅಂತ. ಸ್ವಲ್ಪ ಹಾಗೆ ಗಟ್ಟಿ ಇದ್ದರೆ ಇನ್ನೊಂದು 2 ನಿಮಿಷ ನಾವು ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಅದ್ರ ಜೊತೆಗೆ ನಾನು ಇವಾಗ ಮುದ್ದೆ ಕೂಡ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮುದ್ದೆ. ನೀವು ಕೂಡ ಟ್ರೈ ಮಾಡಿ ಒಂದ್ಸರಿ. ಮುದ್ದೆಗೆ, ದೋಸೆ, ಚಪಾತಿ, ರೈಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬನ್ನಿ, ಈಗ ಮಟನ್ ಇಕ್ಕಿದ ಬೆಳೆ ಹಾಕಿ ಮಾಡಿದಂಥ ಮಟನ್ ಸಾಂಬಾರ್ ತುಂಬಾ ಚೆನ್ನಾಗಾಗಿದೆ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಯಾರಿಗೆ ತಾನೇ ಇಷ್ಟ ಆಗಲ್ಲ ಈ ರೆಸಿಪಿ. ತುಂಬ ಜನ ಇಷ್ಟಪಟ್ಟು ತಿನ್ನುವಂಥ ಒಳ್ಳೆ ರೆಸಿಪಿ ಇದು. ಫೈನಲಿ ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಇದಾಗಿತ್ತು. ನಿಮಗೂ ಕೂಡ ತುಂಬಾ ಇಷ್ಟ ಆಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ನನ್ನ ವಿಡಿಯೋಸ್ ಎಲ್ಲ ನೋಡಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.